हलो फ्रेंड्स, हैपी होटे चानल गे स्वागत। इवत्तु निम्म जोते ब्रेक्फास्ट अथवा लंच गागी वंदु ओळ्ळे ऐडियान शेर माड्कोता इदीनि। पिज्जा अंद्रे यारिगे इष्ट इल्ल हेळि, आदरे इवत्तु ई पिज्जान मोळके काळिंद माडोण। ತುಂಬಾ ರುಚಿಯಾಗಿರುತ್ತೆ, ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಗರೆ ಕಪ್ನಷ್ಟು ಹೆಸರು ಕಾಳನ್ನು ಮೊಳಕೆ ಬರೆಸಿ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಹಸಿಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಮತ್ತು ಎರಡು ಬೆಳ್ಳುಳ್ಳಿ ಎಸಳುಗಳು, ಕರಿಬೇವು, ಮತ್ತು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗಟ್ಟಿ ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳೋಣ. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿಯಾಗಿದ್ದರೆ ಸಾಕು. ಮೇಲಿಂದ ಈಗ ಇದಕ್ಕೆ ಹುರಿದ ಜೀರಿಗೆ ಪುಡಿ, ರುಚಿಗಳ ರಾಜ ಉಪ್ಪು, ಕೊತ್ತಂಬರಿ ಎಲೆಗಳು, ಕ್ಯಾರೆಟ್ ಮತ್ತು ಹೆಚ್ಚಿದ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು ಚಿಟಿಕೆ ಸೋಡಾ ಸೇರಿಸ್ತಾ ಇದ್ದೀನಿ, ಆಪ್ಷನಲ್, ಬೇಕಿದ್ರೆ ಸೇರಿಸಿ ಇಲ್ಲಾಂದರೆ ಬಿಡ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಹದ ಇರಬೇಕು. ಈಗ ನಿಮಗಿಷ್ಟವಾದ ಬ್ರೆಡ್ಡನ್ನು ತಗೊಳ್ಳಿ, ಸೆಂಟರ್ನಲ್ಲಿ ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಈಗ ಸಣ್ಣ ಉರಿಯಲ್ಲಿ ಕಾಯ್ತಾ ಇರೋ ದೋಸೆ ಹಂಚಿನ ಮೇಲೆ ಇಟ್ಟು ಈ ಸೆಂಟರಲ್ಲಿ ಈ ಥರ ನಮ್ಮ ಮೊಳಕೆ ಕಾಳಿನ ಹಿಟ್ಟನ್ನು ತುಂಬಿಸೋಣ. ಮೇಲಿಂದ ಇನ್ನೊಂದು ಚೂರು ತುಪ್ಪ ಹಾಕಿ ಕತ್ತರಿಸಿದ ರೌಂಡ್ ಶೇಪನ್ನು ಇದ್ರ ಮೇಲಿಟ್ಟು ನಿಧಾನವಾಗಿ ಪ್ರೆಸ್ ಮಾಡಿ. ಮೇಲಿಂದ ಇದಕ್ಕೆ ಬಟರ್ ಹಚ್ಚಿ. ರೆಸಿಪಿಗಾಗಿ ದಪ್ಪ ತಳದ ದೋಸೆ ಕಾವಲಿಯನ್ನು ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಕುರುಮ್ ಕುರುಮ್ ಅಂತ ಕ್ರಿಸ್ಪಿಯಾಗಿ ಬರುತ್ತೆ, ಮತ್ತು ಒಳಗಡೆ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿರುತ್ತೆ. ತಿರುಗಿಸಿ ಹಾಕ್ತಾ ಇದ್ದೀನಿ. ಈ ಹೊತ್ತಿನಲ್ಲಿ ಸ್ಟೌವನ್ನು ಒಂದು ಸತಿ ಆಫ್ ಮಾಡ್ಕೊಂಡಿದ್ದೀನಿ. ಟಾಪಿಂಗ್ ಎಲ್ಲ ಅರೇಂಜ್ ಮಾಡಾದಮೇಲೆ ಮತ್ತೆ ಸ್ಟೌವನ್ನು ಆನ್ ಮಾಡ್ಕೋಬೋದು. ಇದ್ರ ಮೇಲೆ ಈಗ ಈರುಳ್ಳಿ, ಟೊಮ್ಯಾಟೋ, ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಟೊಮ್ಯಾಟೊ ಕೆಚಪ್, ಹಾಗೆ ಮಿಕ್ಸ್ಡ್ ಹರ್ಬ್ಸ್, ಪಿಜ್ಜಾ ಜೊತೆ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳನ್ನು ಕೊಟ್ಟಿರ್ತಾರಲ್ಲ ಅದನ್ನೇ ಬಳಸ್ತಾ ಇದ್ದೀನಿ. ಮೇಲಿಂದ ಧಾರಾಳವಾಗಿ ಚೀಸ್ ಹಾಕಿ ಇದನ್ನು 2-3 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಮುಚ್ಚಿಡೋಣ. ಒಳಗಡೆ ಇರುವ ಮೊಳಕೆ ಕಾಳಿನ ಹಿಟ್ಟು ಚೆನ್ನಾಗಿ ಬೆಂದು ಕೆಳಗಡೆ ಇರೋ ಬ್ರೆಡ್ಡು ಬಟರ್ನಲ್ಲಿ ಕ್ರಿಸ್ಪಿಯಾಗಿ ಹುರ್ಕೊಳ್ಳುತ್ತೆ. ಚೀಸ್ ಕೂಡ ಸ್ವಲ್ಪ ಮೆಲ್ಟ್ ಆಗಿದೆ. ನೋಡಿ ಈಗ ನಮ್ಮ ಮೊಳಕೆ ಕಾಳಿನ ಪಿಜ್ಜಾ ರೆಡಿ. ಗಿಲ್ಟಿ ಫೀಲಿಂಗ್ ಇಲ್ಲದೆ ಈ ಪಿಜ್ಜಾನ ನೀವು ಖಂಡಿತ ಎಂಜಾಯ್ ಮಾಡ್ಬೋದಲ್ವಾ? ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ಥರ ಹೊಸ ಹೊಸ ಐಡಿಯಾಗಳನ್ನು ನಾನು ಈ ಚಾನಲ್ನಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ. ಬ್ರೆಡ್ಡನ್ನು ಸೆಂಟರ್ನಲ್ಲಿ ಕಟ್ ಮಾಡಿದೆ, ಹಾಗೆ ಕೂಡ ಮಾಡ್ಬೋದು. ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಮಾಡಿ, ಈ ರೆಸಿಪಿನ ಎಂಜಾಯ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಆರೋಗ್ಯವಾಗಿರಿ. ಬಾಯ್ ಬಾಯ್.